ಮದುವೆ ಎಂಬುದು ನಿಜಕ್ಕೂ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತದಂತೆ ನಟ ದಳಪತಿ ವಿಜಯ್ ಅವರ ಮದುವೆ ಕೂಡ ಹೀಗೆ ಆಯಿತು ಪ್ರೀತಿಸಿದ ಹುಡುಗಿಯನ್ನು ಪಾಲಕರು ಇಷ್ಟಪಟ್ಟ ಹುಡುಗಿಯನ್ನು ನಟರು ಮದುವೆಯಾಗುವುದುಂಟು ಆದರೆ ನಟ ದಳಪತಿ ವಿಜಯ್ ಅವರು ಅಭಿಮಾನಿಯನ್ನೇ ಮದುವೆಯಾದರು ದಳಪತಿ ವಿಜಯ್ ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಕಳೆದರೂ ಕೂಡ ಅವರ ಚಾರ್ಮ್ ಇಂದಿಗೂ ಕೊಂಚವೂ ಮಾಸಿಲ್ಲ ಅಂದು ಇಂದು ಕೂಡ ಅವರು ಅಭಿಮಾನಿಗಳ ಫೇವ್ರೇಟ್ ಅದರಲ್ಲೂ ಹೆಣ್ಣು ಮಕ್ಕಳ ಇಷ್ಟದ ನಟ ವಿಜಯ್ ಹಾಗೂ ಸಂಗೀತಾ ಅವರಿಗೆ ಇಂದು ಇಪ್ಪತ್ತೊಂದನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಈ ಜೋಡಿಗೆ ಓರ್ವ ಮಗ ಓರ್ವ ಮಗಳಿದ್ದಾಳೆ ಯುಕೆಯಲ್ಲಿದ್ದ ಸಂಗೀತ ಇಷ್ಟದ ನಟ ದಳಪತಿ ವಿಜಯ್ ನೋಡಲು ಚೆನ್ನೈಗೆ ಆಗಮಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಗೀತ ವಿಜಯ್ ಭೇಟಿಯಾಗಿತ್ತು ಸಂಗೀತ ಜೊತೆ ವಿಜಯ್ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರಂತೆ ಆಮೇಲೆ ವಿಜಯ್ಗಾಗಿ ಸಂಗೀತ ಪದೇ ಪದೇ ಚೆನ್ನಾಗಿ ಬರುತ್ತಿದ್ರು ವಿಜಯ್ ಅವರು ಸಂಗೀತರನ್ನು ಮನೆಗೆ ಕರೆದುಕೊಂಡು ಹೋಗಿ ತಂದೆ ತಾಯಿಗೂ ಪರಿಚಯ ಮಾಡಿಸಿದ್ರು ಆ ಸಮಯದಲ್ಲಿ ವಿಜಯ್ ಅವರು ಒಂದಾದ ಮೇಲೆ ಒಂದು ಹಿಟ್ ಸಿನಿಮಾ ನೀಡುತ್ತಾ ಸ್ಟಾರ್ ಆಗಿದ್ರು ಮಗನಿಗೆ ಮದುವೆ ಮಾಡಬೇಕು ಎಂದು ವಿಜಯ್ ಪಾಲಕರು ಯೋಚಿಸುತ್ತಿದ್ರು ಆಗ ಅವರಿಗೆ ಸಂಗೀತ ನೆನಪಾಯಿತು ಲಂಡನ್ನಲ್ಲಿ ವಿಜಯ್ ಹಾಗೂ ಸಂಗೀತ ಪಾಲಕರು ಭೇಟಿಯಾಗಿ ಈ ಬಗ್ಗೆ ನಿರ್ಣಯ ಕೈಗೊಂಡರು ಆಮೇಲೆ ವಿಜಯ್ ಹಾಗೂ ಸಂಗೀತ ಇಬ್ಬರು ಮದುವೆಗೆ ಒಪ್ಪಿದ ಮೇಲೆ ಅದ್ದೂರಿಯಾಗಿ ಮದುವೆ ಕೂಡ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರಂದು ವಿಜಯ್ ಸಂಗೀತ ಕಲ್ಯಾಣ ನೆರವೇರಿತು ವಿಜಯ್ ಅವರು ಕ್ರಿಶ್ಚಿಯನ್ ಸಂಗೀತ ಹಿಂದೂ ಹೀಗಾಗಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಎರಡು ಸಂಪ್ರದಾಯದಂತೆ ಮದುವೆ ನೆರವೇರಿರುವುದು ವಿಶೇಷ ಮದುವೆಯಾಗಿ ಒಂದು ವರ್ಷದ ನಂತರದಲ್ಲಿ ಈ ಜೋಡಿಗೆ ಜಾಸೋನ್ ಸಂಜಯ್ ಎಂಬ ಮಗ ಜನಿಸಿದ್ನು ಎರಡು ಸಾವಿರದ ಐದರಲ್ಲಿ ಈ ದಂಪತಿಗೆ ದಿವ್ಯಾ ಸಾಶಾ ಎಂಬ ಮಗಳು ಹುಟ್ಟಿದಳು ದಳಪತಿ ವಿಜಯವರ ಇಪ್ಪತ್ತೊಂದನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ವಿಜಯವರ ಸಿನಿಮಾ ಸಂಬಂಧಪಟ್ಟ ಕಾರ್ಯಕ್ರಮಗಳಿರಲಿ ಅಥವಾ ಇತರ ಸಮಾರಂಭಗಳಲ್ಲಿ ವಿಜಯ್ ಜೊತೆಗೆ ಸಂಗೀತ ಕೂಡ ಆಗಮಿಸುತ್ತಾರೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಹಲವು ಸಿನಿಮಾಗಳು ರಿಲೀಸ್ ಆಗಬೇಕಿತ್ತು ಕೊರೋನಾ ವೈರಸ್ ಕಾರಣಕ್ಕೆ ಸಿನಿಮಾ ರಿಲೀಸ್ ಮದುವೆ ಸಭೆ ಸಮಾರಂಭ ಸೇರಿ ಹಲವು ಕಾರ್ಯಕ್ರಮಗಳು ಮುಂದಕ್ಕೆ ಹೋಗಿವೆ ಲಾಕ್ಡೌನ್ ಆಗಿ ಎಲ್ಲರೂ ಮನೆಯಲ್ಲಿಯೇ ಸಮಯ ಕಳೆಯಬೇಕಿದೆ ನಟ ದಳಪತಿ ವಿಜಯ್ ಅವರು ಸಿನಿಮಾ ಮುಂದಕ್ಕೆ ಹೋದರೂ ಬೇಸರ ಮಾಡಿಕೊಂಡಿಲ್ಲ ಆದರೆ ಮಗನ ವಿಚಾರಕ್ಕೆ ಚಿಂತೆ ಮಾಡಿಕೊಂಡಿದ್ದಾರೆ ದಳಪತಿ ವಿಜಯ್ ನಟನೆಯ ಸಿನಿಮಾ ಮಾಸ್ಟರ್ ಕೂಡ ಏಪ್ರಿಲ್ ಒಂಬತ್ತಕ್ಕೆ ತೆರೆ ಕಾಣಬೇಕಿತ್ತು ಲಾಕ್ಡೌನ್ ಕಾರಣಕ್ಕೆ ಸಿನಿಮಾ ಥಿಯೇಟರ್ಗಳು ಬಂದ್ ಆಗಿವೆ ಆದರೆ ವಿಜಯ್ ಚಿಂತೆ ಮಾಡಿಕೊಂಡಿರುವುದು ಮಗನ ವಿಷಯಕ್ಕಂತೆ ವಿಜಯ್ ಪುತ್ರ ಜಾಸೋನ್ ಸಂಜಯ್ ಫಿಲಂ ಮೇಕಿಂಗ್ ಅನ್ನು ಕೆನಡಾದಲ್ಲಿ ಕಲಿಯುತ್ತಿದ್ದಾರೆ ಜೂನ್ ಒಂದರವರೆಗೆ ಕೆನಡಾ ಸರ್ಕಾರ ಕರ್ಫ್ಯೂ ಘೋಷಣೆ ಮಾಡಿದ್ದಕ್ಕೋಸ್ಕರ ಸಂಜಯ್ ಭಾರತಕ್ಕೆ ಮರಳಲಾಗಲಿಲ್ಲ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೆನಡಾದಲ್ಲಿ ಕೊರೋನಾ ವೈರಸ್ ತಗುಲಿದೆ ಹೀಗಾಗಿ ಸಹಜವಾಗಿಯೇ ಮಗನ ಆರೋಗ್ಯದ ಬಗ್ಗೆ ವಿಜಯ್ ಅವರಿಗೆ ಟೆನ್ಷನ್ ಆಗಿದೆ ಸಂಜಯ್ ಆರೋಗ್ಯವಾಗಿದ್ದಾರೆ ವಿದೇಶಗಳಲ್ಲಿ ಎಷ್ಟೋ ಭಾರತೀಯರು ಸಿಲುಕಿ ಹಾಕಿಕೊಂಡಿದ್ದಾರೆ ವಿಜಯ್ ಅವರ ವೆಟೈಕರನ್ ಸಿನಿಮಾದ ಹಾಡೊಂದರಲ್ಲಿ ಸಂಜಯ್ ಕಾಣಿಸಿಕೊಂಡಿದ್ದರು ಮಾಸ್ಟರ್ ಸಿನಿಮಾದಲ್ಲಿ ವಿಜಯ್ ಜೊತೆಗೆ ವಿಜಯ್ ಸೇತುಪತಿ ಕೂಡ ನಟಿಸುತ್ತಿದ್ದಾರೆ ಕೈದಿ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದ ಲೋಕೇಶ್ ಕನಗರಾಜ್ ಮಾಸ್ಟರ್ಗೆ ನಿರ್ದೇಶನ ಮಾಡಿದ್ದಾರೆ ಇದು ಅವರ ಮೂರನೇ ಸಿನಿಮಾ ಕೈದಿ ಚಿತ್ರ ದೊಡ್ಡ ಹಿಟ್ ಆಗಿರುವುದರಿಂದ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಮಾಸ್ಟರ್ ಚಿತ್ರದ ಬಹುತೇಕ ಚಿತ್ರೀಕರಣವನ್ನು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಶೂಟಿಂಗ್ ಮಾಡಲಾಗಿದೆ